ಕಟಿಸ್ನಾನ. ಶರೀರದ ತ್ಯಾಜ್ಯ ನಿವಾರಣೆಗೆ ಇದೊಂದು ಸರಳ ಹಾಗೂ ಅದ್ಭುತವಾದಂತಹ ಕ್ರಮ. ದಿನನಿತ್ಯದ ಕೆಲಸದಲ್ಲಿನ ಒತ್ತಡ, ಶ್ರಮ, ಆಯಾಸಗಳಿಂದಾಗಿ ನಮ್ಮ ದೇಹದೊಳಗಿನ ಅಂಗಗಳು ದಣಿದು ತಮ್ಮ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಮಾಡಲಾಗುವುದಿಲ್ಲ. ಇದರಿಂದ ಜೀರ್ಣಕ್ರಿಯೆಯ ಮೇಲೂ ಪ್ರಭಾವ ಬೀರಿ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದೆ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಹಾಗೂ ಶೇಖರಣೆಯಾಗುವ ತ್ಯಾಜ್ಯಗಳು ದೇಹದಲ್ಲಿ ಬಿಸಿಯಾದ ಅನುಭವವನ್ನು ಕೊಡುತ್ತವೆ. ಮುಖ್ಯವಾಗಿ ಪಿತ್ತ ಜಾಸ್ತಿಯಾದಾಗ ದೇಹದಲ್ಲಿ ಉರಿ ಕಾಣಿಸುತ್ತೆ. ಎದೆ ಉರಿ, ಮೂತ್ರ ಉರಿ, ಕಣ್ಣು ಉರಿ, ಮಲಬದ್ಧತೆ, ಏಕಾಗ್ರತೆಯ ಕೊರತೆ, ಪಾದ ಉರಿ, ನಿದ್ರಾಹೀನತೆ, ಹೊಟ್ಟೆ ಕರುಳಿನಲ್ಲಿ ಹುಣ್ಣು, ಮೂಲವ್ಯಾಧಿಗಳಂತಹ ಸಮಸ್ಯೆಗಳು ಕಾಣಬಹುದು. ಇದಲ್ಲದೆ ದೇಹದಲ್ಲಿ ಕೃತಕವಾಗಿ ಅಧಿಕಗೊಂಡ ಉಷ್ಣಾಂಶದಿಂದ ಶರೀರದ ನರಗಳಿಗೆ, ಮೆದುಳಿಗೆ, ಮಾಂಸಗಳಿಗೆ ಹಾಗೂ ಮೂಳೆಯ ಮಧ್ಯೆ ಇರುವ ಸ್ನಿಗ್ಧಾಂಶಗಳಿಗೆ ಹಾನಿಯಾಗುತ್ತೆ. ಇದರಿಂದಾಗಿ ಪಾರ್ಶ್ವವಾಯು, ಮೂಳೆಗಳ ಸವೆತ, ನಿಶಕ್ತಿ ಹೀಗೆ ಹಲವಾರು ಗಂಭೀರವಾದ ಕಾಯಿಲೆಗಳು ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕಟಿಸ್ನಾನವು ದಿನನಿತ್ಯದ ಶ್ರಮ ಹಾಗೂ ಒತ್ತಡವನ್ನು ನಿವಾರಣೆ ಮಾಡುವಲ್ಲಿ ಸಹಾಯವಾಗುತ್ತೆ. ಹಾಗಾದರೆ ಈ ಕಟಿಸ್ನಾನವಂದರೆ ಏನು, ಇದನ್ನು ಹೇಗೆ ಮಾಡುವುದು ಎನ್ನುವ ವಿಚಾರವನ್ನು ಇಂದು ನೋಡೋಣ. ಕಟಿಸ್ನಾನವೆಂದರೆ ಒಂದು ಅಗಲವಾದ ಸ್ನಾನ ಪೆಟ್ಟಿಗೆಯನ್ನು ಅಂದರೆ ಟಬ್ಬನ್ನು ತೆಗೆದುಕೊಂಡು ಅದರಲ್ಲಿ 18-25 ಡಿಗ್ರಿ ತಾಪಮಾನ ಇರುವ ನೀರನ್ನು ತುಂಬಬೇಕು. ಈ ಟಬ್ ಯಾವುದೇ ಲೋಹ, ಫೈಬರ್, ಪ್ಲಾಸ್ಟಿಕ್ನಿಂದ ತಯಾರಿಸಿದ್ದಾಗಿರಬಹುದು. ಈ ಟಬ್ಬಲ್ಲಿ ಕುಳಿತಾಗ ನಮ್ಮ ಹೊಕ್ಕಳ ಮೇಲಿಂದ ತೊಡೆಯ ಅರ್ಧ ಭಾಗದಷ್ಟು ನೀರಿರಬೇಕು. ಕಾಲುಗಳನ್ನು ಬೇಕಾದರೆ ಹೊರಗಿಡಬಹುದು. ಇದರಲ್ಲಿ ಅರ್ಧ ಗಂಟೆಯಾದರೂ ಕುಳಿತಿರಬೇಕು. ಆತಂಕರಹಿತ ಶುದ್ಧ ಮನಸ್ಸಿನಿಂದ ಕಟಿಸ್ನಾನ ಮಾಡುವುದು ಉತ್ತಮ. ಕಟಿಸ್ನಾನದ ನಂತರ ಇಡೀ ಶರೀರಕ್ಕೆ ಸ್ನಾನ ಮಾಡಿ ಬೆಚ್ಚಗಿನ ವಸ್ತ್ರವನ್ನು ಧರಿಸಬೇಕು. ಸಾಧಾರಣವಾಗಿ ಆಹಾರ ಸೇವಿಸಿದ 3 ಗಂಟೆಗಳ ಬಳಿಕ ಕಟಿಸ್ನಾನವನ್ನು ಮಾಡಬೇಕು. ಕಟಿಸ್ನಾನದಲ್ಲಿ ನಾವು ತಣ್ಣೀರಿನಲ್ಲಿ ಕುಳಿತುಕೊಳ್ಳುವ ಕಾರಣ ಒಳಗಿದ್ದ ತ್ಯಾಜ್ಯ ರೂಪಿ ಉಷ್ಣತೆಯನ್ನು ನೀರು ಎಳೆದುಕೊಂಡು ತ್ಯಾಜ್ಯಗಳ ನಿವಾರಣೆಯನ್ನು ಮಾಡುತ್ತೆ. ಇದನ್ನು ಪ್ರಯೋಗಿಸಿದ ಎಷ್ಟೋ ಮಂದಿ ಗಮನಿಸಿದ ವಿಚಾರವೇನೆಂದರೆ ಅರ್ಧ ಗಂಟೆ ಕಟಿಸ್ನಾನದ ನಂತರ ನೀರಿನ ಉಷ್ಣತೆಯು ಹೆಚ್ಚಾಗಿರುತ್ತೆ. ತ್ಯಾಜ್ಯ ನಿವಾರಣೆಯಿಂದ ಉದರದಲ್ಲಿನ ಒತ್ತಡ ಕಡಿಮೆಯಾಗುತ್ತೆ. ಇನ್ನು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಈ ಕಟಿಸ್ನಾನವನ್ನು ದಿನನಿತ್ಯ ಮಾಡಿದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಕಡಿಮೆಯಾಗುತ್ತೆ. ಇನ್ನು ಕ್ಯಾನ್ಸರ್ನಿಂದ ಬಳಲುವವರಿಗೆ ಈ ಕಟಿಸ್ನಾನ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದರಿಂದ ಕ್ಯಾನ್ಸರ್ ಗುಣಮುಖವಾಗಲು ಸಹಾಯ ಮಾಡುವುದಲ್ಲದೆ ಕ್ಯಾನ್ಸರ್ ಬಾರದಂತೆಯೂ ಕೂಡ ತಡೆಯುತ್ತೆ. ಕ್ಯಾನ್ಸರ್ ಬಂದಾಗ ಕೀಮೋಥೆರಪಿ ಮಾಡಿಸುತ್ತಿರುವವರು ಇದರ ಅಡ್ಡ ಪರಿಣಾಮವನ್ನು ತಡೆಯಲು ಕಟಿಸ್ನಾನ ಮಾಡಿದರೆ ಒಳ್ಳೆಯದು. ಹಾಗಾಗಿ ಕಟಿಸ್ನಾನವನ್ನು ದಿನನಿತ್ಯ ಮರೆಯದೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.